ಅದು ಹೆರಳೆಕಾಯಿ ಚಿತ್ರಾನ್ನ ಅಂತ ಮಾಡ್ತಾ ಇದ್ದೀನಿ ತುಂಬ ರುಚಿಯಾಗಿರುತ್ತೆ ನೋಡಿ ಎಷ್ಟು ಸಕ್ಕತ್ತಾಗಿದೆ ಚಿತ್ರಾನ್ನ ನಾನು ಈ ದಿನ ನೋಡಿ ಹೆರಳೆಕಾಯಿ ತಗೊಂಡಿದ್ದೀನಿ ಇದು ಒಂದತರ ಡಿಫರೆಂಟ್ ಟೈಪ್ ಇದು ಸಾದಾ ಮೊನ್ನೆ ನಾನು ಹಿಂದೆ ಮಾಡಿದ್ದು ರುದ್ರಾಕ್ಷಿ ಹೆರಳೆಕಾಯಿನಲ್ಲಿ ಮಾಡಿದ್ದೆ ಇದು ಸಾದಾ ಹೆರಳೆಕಾಯಿ ಇದು ಕೂಡ ಚೆನ್ನಾಗಿರುತ್ತೆ ಇದರಲ್ಲೂ ಕೂಡ ತುಂಬಾ ರಸ ಇರುತ್ತೆ ನಾನು ಇವತ್ತು ಹೆರಳೆಕಾಯಿ ಚಿತ್ರಾನ್ನ ಮಾಡ್ತಾ ಇದ್ದೀನಿ ಅಕ್ಕಿಯ ಅಳತೆಯ ಎರಡು ನೀರು ಹಾಕಿ ಮನೆ ಅಕ್ಕಿಗೆ ಎಷ್ಟು ನೀರು ಇಡಿಸುತ್ತೋ ಅಷ್ಟು ನೀರು ಇಟ್ಟು ಅನ್ನ ಮಾಡ್ಕೊಳ್ಳಿ ನಾನು ಈಗ ಫಸ್ಟ್ ಅನ್ನ ಮಾಡ್ಕೊಳ್ತಾ ಇದ್ದೀನಿ ನೋಡಿ ಈಗ ಕುಕ್ಕರ್ ಇಟ್ಟಿದ್ದೀನಿ ಈಗ ಮೂರು ವಿಶಲ್ ಮಾಡಿಸ್ಕೊಳ್ತಾ ಇದ್ದೀನಿ ನಾನು ಆನಂತರ ತಣ್ಣಗಾದ ಮೇಲೆ ನೋಡೋಣ ನೋಡಿ ಹೆರಳೆಕಾಯಿ ಚಿತ್ರಾನ್ನಕ್ಕೆ ಇಷ್ಟೆಲ್ಲ ಇಂಗ್ರೆಡಿಯೆಂಟ್ಸ್ ಇಟ್ಕೊಂಡಿದ್ದೀನಿ ಒಂದು ಸ್ವಲ್ಪ ತೆಂಗಿನಕಾಯಿ ಕೂಡ ಬಳಸ್ತಾ ಇದ್ದೀನಿ ನೋಡಿ ಇಷ್ಟು ಈರುಳ್ಳಿ ಕಾವು ತಗೊಂಡಿದ್ದೀನಿ ಒಂದು ಚಿಕ್ಕ ಕ್ಯಾರೆಟ್ ತಗೊಂಡಿದ್ದೀನಿ ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಒಂದು ಎರಳೆಕಾಯಿ ತಗೊಂಡಿದ್ದೀನಿ ಹುಳಿ ನೋಡಿಕೊಂಡು ಹಾಕೋತಾ ಇದ್ದೀನಿ ಒಂದು ಈರುಳ್ಳಿ ತಗೊಂಡಿದ್ದೀನಿ ನೋಡಿ ಖಾರಕ್ಕೆ ಇಷ್ಟು ನಮ್ಮನೆ ಹಸಿರು ಮೆಣಸಿನಕಾಯಿ ಇಷ್ಟು ಬೇಕಾಗುತ್ತೆ ಖಾರ ಇದ್ದರೆ ಚೆನ್ನಾಗಾಗೋದು ಅದಕ್ಕೆ ಇಷ್ಟು ಹಾಕ್ಕೊಂಡಿದ್ದೀನಿ ನಿಮ್ಮನೆ ಖಾರ ನೋಡಿಕೊಂಡು ಹಾಕ್ಕೊಳ್ಳಿ ಇದು ಕೊತ್ತಂಬರಿ ಸೊಪ್ಪು ಒಂದು ಸ್ವಲ್ಪ ತಗೊಂಡಿದ್ದೀನಿ ಒಂದು ಸ್ವಲ್ಪ ಸಬ್ಬಸಿಗೆ ಸೊಪ್ಪು ಇದನ್ನೆಲ್ಲ ಬಿಡಿಸ್ಕೊಂಡು ಹೆಚ್ಕೊಂಡು ಕಾಯಿ ತುರ್ಕೊಂಡು ಎಲ್ಲ ರೆಡಿ ಮಾಡ್ಕೊಳ್ತಿದ್ದೀನಿ ನೀಟಾಗೆಲ್ಲ ತೊಳ್ಕೊಂಡು ಹೆಚ್ಕೊಳ್ತಾ ಇದ್ದೀನಿ ಈಗ ನೋಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ ಸಾಸಿವೆ ಜೀರಿಗೆ ಮತ್ತು ಅರಿಶಿನ ಎಣ್ಣೆಯೊಂದಿಗೆ ಇಷ್ಟನ್ನು ಹಾಕ್ತಾ ಇದ್ದೀನಿ ನೋಡಿ ಇದನ್ನು ಕೂಡ ಹೆಚ್ಚಿಟ್ಕೊಂಡಿದ್ದೀನಿ ಲಾಸ್ಟಿಗೆ ಹಾಕಬೇಕಾದ್ರೆ ಬಟ್ ಹುಳಿ ನೋಡಿ ಹಾಕೋತೀನಿ ಹಸಿರು ಮೆಣಸಿನಕಾಯಿ ಎಲ್ಲ ಹೆಚ್ಚಿಟ್ಕೊಂಡು ರೆಡಿಯಾಗಿದೆ ಈಗ ಒಗ್ಗರಣೆ ಹಾಕೋಣ ಕೆಲವೊಂದು ಇಂಗ್ರೀಡಿಯೆಂಟ್ಸು ಟೇಸ್ಟಿಗೆ ಮತ್ತು ಮಕ್ಕಳು ತಿನ್ನಲಿಕ್ಕೆ ತುಂಬ ಇಷ್ಟಪಡ್ತಾರೆ ಅಂತ ನಾನು ಕ್ಯಾಪ್ಸಿಕಮ್ಮು ಕ್ಯಾರೆಟು ಎಲ್ಲ ಹಾಕ್ತಾ ಇದ್ದೀನಿ ಇದು ಇಷ್ಟ ಇದ್ದರೆ ಹಾಕೋಬೋದು ಇಲ್ಲ ಅಂದರೆ ಇಲ್ಲ ಚಿಕ್ಕದ್ರಲ್ಲಿ ಒಗ್ಗರಣೆ ಮಾಡ್ತಾ ಇದ್ದೀನಿ ಇದರಲ್ಲಿ ಅನ್ನ ಆರಾಕೋತಾ ಇದ್ದೀನಿ ನೋಡಿ ನಾನು ಗ್ಯಾಸ್ ಹಚ್ಚಿ ಬಾಣಲೆ ಇಟ್ಕೊಂಡಿದ್ದೀನಿ ಈಗ ಎಣ್ಣೆ ಹಾಕ್ತಾ ಇದ್ದೀನಿ ನೋಡಿ ಎಣ್ಣೆ ಕಾದಿದೆ ನಾನು ಸಾಸಿವೆ ಹಾಕ್ತಾ ಇದ್ದೀನಿ ಜೀರಿಗೆ ಹಾಕ್ತಾ ಇದ್ದೀನಿ ಕರಿಬೇವು ಹಾಕ್ತಾ ಇದ್ದೀನಿ ನೆಕ್ಸ್ಟ್ ಈರುಳ್ಳಿ ಹಾಕ್ತಾ ಇದ್ದೀನಿ ಈರುಳ್ಳಿ ಒಂದು ಸ್ವಲ್ಪ ಅರ್ಧಂಬರ್ಧ ಆದಮೇಲೆ ಹಸಿರು ಮೆಣಸಿನಕಾಯಿ ಹಾಕೋಣ ಸಣ್ಣ ಉರಿ ಇಟ್ಟು ಇವಾಗ ಜೋರು ಉರಿ ಮಾಡ್ಕೊಂಡಿದ್ದೀನಿ ನೋಡಿ ಒಂದು ಸ್ವಲ್ಪ ಈರುಳ್ಳಿ ಆಗಿದೆ ಈಗ ನಾನು ಹಸಿರು ಮೆಣಸಿನಕಾಯಿ ಹಾಕ್ತಾ ಇದ್ದೀನಿ ನೋಡಿ ಈಗ ಈರುಳ್ಳಿ ಹೂವನ್ನು ಹಾಕ್ತಾ ಇದ್ದೀನಿ ಈರುಳ್ಳಿ ಕಾವು ಅಂತ ಹೇಳ್ತೀವಿ ನಾವು ಇದನ್ನ ಕ್ಯಾಪ್ಸಿಕಮ್ ಕೂಡ ಹಾಕ್ತಾ ಇದ್ದೀನಿ ನೋಡಿ ಎಲ್ಲ ಅರ್ಧಂಬರ್ಧ ಆಗಿದೆ ಈಗ ನಾನು ಸಬ್ಬಸಿಗೆ ಸೊಪ್ಪು ಕೂಡ ಹಾಕ್ತಾ ಇದ್ದೀನಿ ಅದು ಕೂಡ ಚೆನ್ನಾಗಿ ಮಾಡ್ಕೋಬೇಕು ಆವಾಗಲೇ ಘಮ ಚೆನ್ನಾಗಿ ಬರೋದು ಇದೆಲ್ಲ ಒಟ್ಟಿಗೆ ಚೆನ್ನಾಗಿ ಎಣ್ಣೆನಲ್ಲೇ ಮಾಡಬೇಕು ಇರೋ ಎಣ್ಣೆನೇ ಸಾಕು ಮತ್ತೇನು ಎಣ್ಣೆ ಹಾಕೋದು ಬೇಡ ಇದನ್ನು ಚೆನ್ನಾಗಿ ಮಾಡಿಸ್ಕೋಬೇಕು ಒಂದೆರಡು ನಿಮಿಷ ಮಾಡಿಸ್ಕೋತೀನಿ ಚಿಕ್ಕ ಊರಿನಲ್ಲೇ ನೋಡಿ ಒಂದೆರಡು ನಿಮಿಷ ಕೈ ಆಡಿಸಿ ಬೇಯಿಸ್ಕೊಂಡಿದ್ದೀನಿ ಇದನ್ನು ಮುಚ್ಚಿ ಬೇಯಿಸಬಾರ್ದು ಯಾಕೆಂದರೆ ಚಿತ್ರಾನ್ನಕ್ಕಾಗಿರೋದ್ರಿಂದ ಮುಚ್ಚಿ ಬೇಯಿಸ್ಕೊಳಕ್ಕೆ ಹೋಗಬೇಡಿ ಇದು ಹೀಗೆ ಓಪನ್ ಆಗಿ ಬೇಯಿಸಿದ್ರೆ ತುಂಬ ಟೇಸ್ಟ್ಫುಲ್ ಆಗಿರುತ್ತೆ ಮುಚ್ಚಿ ಬೇಯಿಸಿದ್ರೆ ಎಲ್ಲ ಮೆತ್ತಗಾಗಿ ಹೋಗ್ಬಿಡುತ್ತೆ ಅಷ್ಟೊಂದು ಮೆತ್ತಗಾಗೋದು ಚೆನ್ನಾಗಿರೋದಿಲ್ಲ ನೋಡಿ ಈಗ ಮೆಣಸಿನಕಾಯಿ ಎಲ್ಲದು ಆಲ್ಮೋಸ್ಟ್ ಮುಕ್ಕಾಲು ವಾಸಿ ಬೆಂದಿದೆ
ಫುಲ್ಲೇನು ಬೇಯೋದು ಬೇಡ, ಮುಕ್ಕಾಲು ಮಾಸಿದು ಇದು ಒಂದು ಸ್ವಲ್ಪ ಕ್ರಂಚಿ ಕ್ರಂಚಿ ಆಗಿದ್ರೆ ಚೆನ್ನಾಗಿರುತ್ತೆ. ಇದು ದಪ್ಪ ಮೆಣಸಿನಕಾಯಿ ಎಲ್ಲ ನೋಡಿ, ಈರುಳ್ಳಿ ಎಲ್ಲ ಗ್ಲಾಸ್ ಈ ಥರ ಆಗಿದೆ. ಈಗ ಒಂದು ಸ್ವಲ್ಪ ಜೋರು ಉರಿ ಮಾಡ್ಕೊಳ್ತೀನಿ. ಇದುವರೆಗೂ ಸಣ್ಣ ಉರಿನಲ್ಲೇ ಬೆಂದಿತ್ತು. ಈಗ ನೋಡಿ ಎಲ್ಲ ಬೆಂದಿದೆ. ನಾನೀಗ ಗ್ಯಾಸನ್ನು ಆಫ್ ಮಾಡ್ತಾ ಇದ್ದೀನಿ. ನಾವು ಗ್ಯಾಸನ್ನು ಆಫ್ ಮಾಡಾದ್ಮೇಲೆ ಅರಿಶಿನ ಹಾಕ್ತಾ ಇದ್ದೀನಿ. ಮತ್ತೆ ಉಪ್ಪನ್ನು ಕೂಡ ಹಾಕ್ತಾ ಇದ್ದೀನಿ. ಈಗ ನೋಡಿ ಎಲ್ಲ ಆಗಿದೆ. ಈಗ ನಾವು ಕ್ಯಾರೆಟ್ ತುರಿ ಮತ್ತೆ ಕೊತ್ತಂಬರಿ ಸೊಪ್ಪು ಮತ್ತೆ ತೆಂಗಿನಕಾಯಿ ತುರಿ ಇದಷ್ಟನ್ನು ಹಾಕಿದ್ದೀನಿ. ಈಗ ನಾವು ಇದುವರೆಗೂ ನಾನು ಅನ್ನನ ಆರಾಕೊಂಡಿಲ್ಲ, ಈಗ ಅನ್ನ ಆರಾಕೊಂಡ್ಬಿಟ್ಟು ಇದನ್ನೆಲ್ಲ ಮಿಕ್ಸ್ ಮಾಡಿ ಜಸ್ಟ್ ಆವಾಗಲೇ ಮಿಕ್ಸ್ ಮಾಡಿಬಿಟ್ಟು ಕಲಸೋಣ ಅನ್ನಕ್ಕೆ. ಅನ್ನ ಕಲಸಿಬಿಟ್ಟು ಆ ನಂತರ ನೋಡಿ ಎರಳೆಕಾಯಿ ಹೆಚ್ಚಿಟ್ಕೊಂಡಿರುವಂಥದ್ದು ಇದ್ರ ರಸ ತೆಕ್ಕೊಂಡು ಇದನ್ನು ಕೂಡ ಹಾಕಿ ಕಲಸೋಣ. ಯಾವ ಹದದಲ್ಲಿ ಕಲಿಸ್ಬೇಕು ಅಂತ ಇವಾಗ ನೋಡೋಣ. ನೋಡಿ ಕುಕ್ಕರ್ ಪ್ರೆಷರ್ ಇಲ್ಲಿದೆ, ಅನ್ನ ಕೂಡ ಆಗಿದೆ. ಈಗ ನಾನು ಅನ್ನ ಹಾರಾಕೋತಾ ಇದ್ದೀನಿ. ಅನ್ನ ತೀರಾ ತಣ್ಣಗೇನಿರಬಾರ್ದು, ಇಷ್ಟು ಬಿಸಿ ಇದ್ರೆ ಸಾಕು. ನೋಡಿ ಅನ್ನ ಕೂಡ ಚೆನ್ನಾಗಾಗಿದೆ. ನೋಡಿ ಅನ್ನ ಆರಾಕೊಂಡಿದ್ದೀನಿ, ಈಗ ಒಗ್ಗರಣೆ ಕಲಸೋಣ. ನೋಡಿ ಇವಾಗ ಇದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಇದನ್ನ ಅನ್ನಕ್ಕೆ ಹಾಕಿ ಕಲಸೋಣ. ನೋಡಿ ಒಗ್ಗರಣೆಗೆ ಮಾತ್ರ ನಾನು ಉಪ್ಪು ಹಾಕಿದ್ದೆ, ಈಗ ಅನ್ನಕ್ಕೂ ಸೇರಿಸಿ ಒಂದು ಸ್ವಲ್ಪ ಉಪ್ಪು ಹಾಕ್ತಾ ಇದ್ದೀನಿ. ನೋಡಿ ಹಾಕೋಬೇಕು. ಇವಾಗ ಅನ್ನನ ನೀಟಾಗಿ ಕಲಸ್ಬಿಟ್ರೆ ತುಂಬ ಚೆನ್ನಾಗಿರುತ್ತೆ, ತುಂಬ ಟೇಸ್ಟ್ಫುಲ್ ಆಗಿರುತ್ತೆ. ಇದೆಲ್ಲ ನೀಟಾಗಿ ಕಲಸ್ಕೊಂಡ್ಮೇಲೆ ನೋಡಿ ನಾನು ಇವಾಗ ಎರಳೆಕಾಯಿ ರಸ ಹಿಂಡ್ಕೊಂಡಿದ್ದೀನಿ. ನೋಡಿ ಇದರಲ್ಲಿ ತುಂಬ ರಸ ಇರುತ್ತೆ. ಒಂದು ಹೋಳು ಹಿಂಡ್ಕೊಂಡಿದ್ದೀನಿ. ಈ ಬೀಜನೆಲ್ಲ ತೆಗೆದು ಈ ಫುಲ್ ಕಲಸಾದ್ಮೇಲೆ ಈ ರಸ ಕೂಡ ಹಾಕಿ ಕಲಸ್ಕೊಳ್ತಾ ಇದ್ದೀನಿ. ನೋಡಿ ಇದನ್ನು ಕೂಡ ಹಾಕ್ತಾ ಇದ್ದೀನಿ. ನೋಡಿ ಎಲ್ಲ ಒಗ್ಗರಣೆ ಕೂಡ ಹಾಕಿ ಕಲಸ್ತಾ ಇದ್ದೀನಿ.
ಸಕ್ಕತ್ತಾಗಿರೋ ಅಂತ ಚಿತ್ರಾನ್ನ ರೆಡಿ ಆಗ್ತಾ ಇದೆ. ನೋಡಿದ್ರೆ ತುಂಬಾ ಕಲರ್ಫುಲ್ ಆಗಿದೆ. ಈಗ ರುಚಿ ನೋಡೋದಕ್ಕಿಂತ ಮುಂಚೆ ನಾನು ಹೆರಳೆಕಾಯಿ ರಸ ಹಾಕ್ತಾ ಇದೀನಿ. ಬೀಜ ಎಲ್ಲ ತೆಗೆದು ಹಾಕಿದ್ರೆ ಚೆನ್ನಾಗಿರುತ್ತೆ. ನೋಡಿ ಈಗ ಹೆರಳೆಕಾಯಿ ರಸನ ಹುಳಿ ಜಾಸ್ತಿ ಬೇಕು ಅಂದರು. ನಾನು ಒಂದು ಬೌಲ್ ಫುಲ್ ಹಿಂಡಿದೀನಿ. ರಸ ತುಂಬಾ ಇದೆ ನೋಡಿ ಎಷ್ಟು ರಸವಾಗಿದೆ. ಬೇಕು ಅಂದರೆ ಇನ್ನ ಸ್ವಲ್ಪ ಹುಳಿನ ಹಿಂಡ್ಕೋಬಹುದು. ಅನ್ನ ಕೂಡ ತುಂಬಾ ಸೂಪರ್ ಆಗಿದೆ ನೋಡಿ. ಈ ತರ ಒತ್ತಿ ಒತ್ತಿ ಅಂದ್ರು ಬ್ರೇಕ್ ಆಗಲ್ಲ, ಅನ್ನ ಮುರಿಯೋಲ್ಲ. ಸಕ್ಕತ್ತಾಗಿದೆ ಕಲರ್ಫುಲ್ ಚಿತ್ರಾನ್ನ ರೆಡಿ ಆಯ್ತು. ಇವಾಗ ಬಡಿಸಿದ್ದೀನಿ. ಸಕ್ಕತ್ತಾಗಿರುವಂಥ ತಿಂಡಿ ರೆಡಿ ಆಯಿತು ನೋಡಿ. ಈಗ ಉಪ್ಪಿನಕಾಯಿ ಜೊತೆ ಬಡಿಸಿದ್ದೀನಿ. ಸಕ್ಕತ್ತಾಗಿರುವಂಥ ತಿಂಡಿ ರೆಡಿ ಆಯಿತು. ನೀವು ಕೂಡ ಇದ್ರ ಅನುಕೂಲ ಪಡ್ಕೊಳ್ತೀರಾ ಅಂತ ನಾನು ಈ ವಿಡಿಯೋ ಮಾಡಿ ತೋರಿಸಿದ್ದೀನಿ. ತುಂಬ ಹೆಲ್ದಿ ಆಗಿರುತ್ತೆ ಈ ವಿಡಿಯೋ. ನಿಮಗೂ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಮತ್ತು ನಮ್ಮ ಚಾನೆಲ್ಗೆ ಇದುವರೆಗೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈ ಕ್ಷಣದಿಂದ ಸಬ್ಸ್ಕ್ರೈಬ್ ಆದರೆ ನಿಮ್ಮ ದಿನನಿತ್ಯದ ಅನುಕೂಲಕ್ಕೆ ಬರುವಂತಹ ವಿಡಿಯೋಗಳನ್ನೇ ನಾನು ಮಾಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.